ಸಿನಿಮಾ ಕ್ರಿಕೆಟ್ ಬಿಗ್ ಬಾಸ್ ಜೊತೆ ರಾಜಕೀಯ ಎಂಟ್ರಿನ ಕಿಚ್ಚ ಸುದೀಪ್ ರಾಜಕೀಯ ಅಖಾಡಕ್ಕೆ ಧುಮುಕ್ತಾ ಏಪ್ರಿಲ್ ಐದರಂದು ಸುದೀಪ್ ನಿರ್ಧಾರ ಏನಾಗಿರುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಎಸ್ಕ ನಮಸ್ಕಾರ ಕಿಚ್ಚಾ ಸುದೀಪ್ ರಾಜಕಾರಣಕ್ಕೆ ಬರ್ತಾರಂತೆ ಅಂತ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಕಳೆದ ಎರಡು ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದಾಗ ಕಾಂಗ್ರೆಸ್ಗೆ ಬರ್ತಾರಂತೆ ಅನ್ನೋ ಚರ್ಚೆ ಆಯಿತು ಅದಾದ ನಂತರ ರಮ್ಯಾ ಅವರು ಕೂಡ ಆಹ್ವಾನ ಕೊಟ್ಟಿದ್ದಾರಂತೆ ರಮ್ಯಾ ಮುಖಾಂತರ ಕಾಂಗ್ರೆಸ್ ಏನು ಆಪರೇಷನ್ ಸುದೀಪ್ ಮಾಡ್ತಾ ಇದೆಯಂತೆ ಅನ್ನೋ ಒಂದು ಚರ್ಚೆ ಆಗಿತ್ತು ಇದೀಗ ಮತ್ತದೇ ಚರ್ಚೆ ಆಗ್ತಾ ಇದೆ ಕಿಚ್ಚ ಸುದೀಪ್ ಈ ಬಾರಿ ಕಾಂಗ್ರೆಸ್ ಅಲ್ಲ ಬಿ ಜೆ ಪಿಗೆ ಬರ್ತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಏಪ್ರಿಲ್ ಐದನೇ ತಾರೀಕು ಅಧಿಕೃತ ಘೋಷಣೆ ಆಗಬಹುದು ಆದರೆ ಒಂದು ಟ್ವಿಶಿದೇಶವು ಸುದೀಪ್ ಅವರು ಬಿ ಜೆ ಪಿ ಪಕ್ಷಕ್ಕೆ ಬರ್ತಾರಾ ಅಥವಾ ಬಿ ಜೆ ಪಿ ಪರ ಪ್ರಚಾರ ಮಾಡ್ತಾರ ಎರಡು ವಿಚಾರದಲ್ಲಿ ಗೊಂದಲ ಇದೆ ಸೊ ಅದು ಐದೇ ತಾರೀಕು ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಬಿಜೆಪಿ ಮೂಲಗಳು ಸುದೀಪ್ ಕಳೆದ ವಿಕ್ರಾಂತ್ ರಣ ಸಿನಿಮಾ ನಂತರ ತುಂಬಾ ಗ್ಯಾಪ್ ತಗೊಂಡಿದ್ರು ಅವ್ರು ನಿನ್ನೆ ಅಷ್ಟೇ ಒಂದು ಟ್ವೀಟ್ ಮಾಡಿದ್ರು ಸೊ ನನಗೆ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ತುಂಬಾ ಜನ ಕೇಳ್ತಾ ಇದಾರೆ ಸೊ ಆಫ್ಟರ್ ಲಾಂಗ್ ಟೈಮ್ ವಿಕ್ರಾಂತ್ ರಣ ಆದ್ಮೇಲೆ ಮೇಲೆ ನಾನು ಟ್ವೀಟ್ ಮಾಡ್ತಾ ಇದ್ದೀನಿ ಸಿನಿಮಾದಿಂದ ದೂರ ಇದ್ದೆ ಮೂರು ಸಿನಿಮಾ ಪ್ರಾಜೆಕ್ಟ್ ಒಪ್ಕೊಂಡಿದ್ದೀನಿ ಶೀಘ್ರವೇ ಎಲ್ಲ ಬಹಿರಂಗ ಪಡ್ತೀನಿ ಅಂತ ಅದಾದ ನೆಕ್ಸ್ಟ್ ಡೇ ಈಗ ಮತ್ತೆ ರಾಜಕಾರಣಕ್ಕೆ ಬರ್ತಾ ಇಲ್ಲ ಸುದೀಪು ಅಂತ ಅದಂಗೆ ಎಲ್ಲಿ ಚರ್ಚೆ ಇದು ಈಗ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಬಿಜೆಪಿ ವಲಯದಲ್ಲಿ ಚರ್ ಚರ್ಚೆ ಆಗ್ತಾ ಇದೆ ಸುದೀಪ್ ಬರ್ತಾರಂತೆ ರಾಜಕಾರಣಕ್ಕೆ ಐದನೇ ತಾರೀಕು ಬಹುಶಃ ಪ್ರಕಾರ ಅವರು ಚುನಾವಣೆ ಕಂಟೆಸ್ಟ್ ಮಾಡಲ್ಲ ಸುದೀಪ್ ಗೆ ರಾಜಕೀಯಕ್ಕೆ ಬಂದು ಎಂ ಎಲ್ ಎ ಆಗ್ಬಿಟ್ಟು ಮರೀಬೇಕು ಅನ್ನೋದು ಅವ್ರಿಗೆ ಆದ್ರೆ ಪ್ರಚಾರಕ್ಕೆ ಬರಬಹುದು ಪ್ರಚಾರಕ್ಕೆ ಬಿಜೆಪಿ ಪರವಾಗಿ ಬರ್ತಾರ ಅಥವಾ ಅಭ್ಯರ್ಥಿಗಳ ಪರವಾಗಿ ಬರ್ತಾರ ನಾವು ನೋಡಬೇಕು ಬಿಜೆಪಿ ಪರವಾಗಿ ಪ್ರಚಾರಕ್ಕೆ ಬರೋದಕ್ಕೋಸ್ಕರ ಸಿಎಂ ಬಸವರಾಜ್ ಬೊಮ್ಮಾಯಿ ಮತ್ತೆ ಬಿ ಎಸ್ ಯಡಿಯೂರಪ್ಪ ಯಡಿಯೂರಪ್ಪ ಇಬ್ಬರ ಜೊತೆ ಮಾತುಕತೆ ಆಗಿದೆ ಅನ್ನೋ ಒಂದು ಲೆಕ್ಕಾಚಾರ ಆಗ್ಬಹುದಾಯ್ತು ತುಂಬಾ ಆತ್ಮೀಯ ಆದರೆ ಇವರು ಕೆಲವೊಂದು ಸೆಲೆಕ್ಟೆಡ್ ಕ್ಷೇತ್ರಕ್ಕೆ ಹೋಗ್ತಾರಾ ಇಲ್ಲ ಆಗಿ ಬರೋದ್ರಲ್ಲಿ ಬರ್ತಾರ ಅದು ಕೂಡ ನೋಡಬೇಕಾಗತ್ತೆ ಈ ಹಿಂದೆ ರಾಜಗೌಡರ ಪರ ಪ್ರಚಾರ ಮಾಡಿದರು ರಾಮ್ಲು ಪರ ಪ್ರಚಾರ ಮಾಡಿದರು ಇಬ್ಬರು ಬಿ ಜೆ ಪಿಯವರೇ ಬೇರೆ ಬೇರೆ ಪಕ್ಷಲೂ ಪ್ರಚಾರ ಮಾಡಿದ್ದಾರೆ ಇವರು ಈ ಬಾರಿ ನೋಡಬೇಕು ಏನು ಮಾಡ್ತಾರೆ ಅಂತ ಬಟ್ ಬಿ ಜೆ ಪಿಗೆ ಸ್ಟಾರ್ ಪ್ರಚಾರಕ್ಕೆ ಬರಬಹುದು ಬಿ ಜೆ ಪಿಗೆ ಪ್ರಚಾರ ಮಾಡ್ತಾರೆ ಪಾರ್ಟಿಗೆ ಸ್ಟಾರ್ ಆದ್ರೆ ನೆಕ್ಸ್ಟ್ ಬೇರೆ ಪಾರ್ಟಿಗೆ ಹೋಗಂಗಿಲ್ಲ ಕ್ಯಾಂಡಿಡೇಟ್ ಪರವಾಗಿ ಆತ್ಮೀಯ ಅವ್ರ ಪರವಾಗಿ ಮಾಡ್ಕೋಬಹುದು ಸೊ ಅದೊಂದು ವಿಷಯ ಕನ್ಫ್ಯೂಸನ್ ಒಂದು ಕ್ಲಾರಿಟಿ ಸಿಗುತ್ತೆ ಏನಾಗತ್ತೆ ಅಂತ ಆದ್ರೆ ನಿಮ್ ಪ್ರಕಾರ ವೀಕ್ಷಕರೇ ಸುದೀಪ್ ಒಂದು ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ರೆ ಆ ಪಕ್ಷಕ್ಕೆ ಮತವಾಗಿ ಅದು ಪರಿವರ್ತನೆ ಆಗುತ್ತಾ ಸುದೀಪ್ ಪ್ರಚಾರ ಮಾಡೋದ್ರಿಂದ ಸುದೀಪ್ ನೋಡ್ಕೊಂಡು ಜನ ಆ ಪಾರ್ಟಿಗೆ ಓಟ್ ಆಗುತ್ತಾರೆ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ